ಅತ್ಯಂತ ಒಂದು ಸೂಕ್ಷ್ಮವಾದಂಥ ವಿಚಾರ. ನಿನ್ನೆ ನಡೆದಂಥ ಘಟನೆ ಇಡೀ ರಾಜ್ಯ ರಾಷ್ಟ್ರದ ಜನತೆಗೆ ಮತ್ತು ವಿಶೇಷವಾಗಿ ಯಾರು ತಮ್ಮ ಆಸ್ತಿಯನ್ನು ವಾಹನವನ್ನು ಕಳ್ಕೊಂಡಿದ್ದಾರೆ ಅವರೆಲ್ಲರಿಗೂ ಕೂಡ ಆಘಾತ ಆಗಿದೆ, ದಿಗ್ಭ್ರಮೆ ಆಗಿದೆ. ನಾನು ಯಾಕೆ ಇದು ಸೂಕ್ಷ್ಮ ವಿಚಾರ ಅಂತ ಹೇಳಿದೆ ಅಂದರೆ, ಇಲ್ಲಿ ಏರ್ಫೋರ್ಸು ಅಂದರೆ ಕೇಂದ್ರ ಸರ್ಕಾರ ಮತ್ತು ಅದು ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ರಕ್ಷಣಾ ಇಲಾಖೆ ಮತ್ತು ರಾಜ್ಯ ಸರ್ಕಾರ ಇವೆರಡೂ ಕೂಡ ತಮ್ಮದೇ ಆದಂಥ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಾನು ರಾಜ್ಯದ ಹಿತದೃಷ್ಟಿಯಿಂದ ರಾಜ್ಯ ಮತ್ತು ಕೇಂದ್ರದ ಸಂಬಂಧದ ಹಿತದೃಷ್ಟಿಯಿಂದ ನಾನು ಯಾವುದೇ ದೋಷಾರೋಪಣೆಯನ್ನು ಮಾಡಲಿಕ್ಕೆ ಬಯಸೋದಿಲ್ಲ, ಬ್ಲೇಮ್ ಗೇಮನ್ನು ಮಾಡಲಿಕ್ಕೆ ಬಯಸೋದಿಲ್ಲ. ಆದರೆ ಇಲ್ಲಿ ನಾನು ಇಷ್ಟನ್ನೇ ಹೇಳ್ತೇನೆ, ಇವತ್ತು ಇದಕ್ಕೆಲ್ಲದಕ್ಕೂ ಒಂದು ಪ್ರಿಸ್ಕ್ರೈಬ್ಡ್ ಆದಂಥ ಒಂದು ಯಾರ್ಯಾರು ಯಾವುದ್ಯಾವುದು ಕೆಲಸ ಮಾಡಬೇಕು ಆ ಅರೇಂಜ್ಮೆಂಟ್ಸ್ ಎಲ್ಲನೂ ಕೂಡ ಇದೆ. ಆನ್ ಸೈಟ್ ಯಾವುದು, ಆಫ್ ಸೈಟ್ ಯಾವುದು ಅಂಥೇಳಿ, ಆನ್ ಸೈಟ್ನಲ್ಲಿ ರಕ್ಷಣಾ ಇಲಾಖೆಯವರು ಏನೆಲ್ಲ ಕೆಲಸ ಮಾಡಬೇಕು ಮಿನಿಸ್ಟ್ರಿ ಆಫ್ ಡಿಫೆನ್ಸ್, ಆಫ್ ಸೈಟ್ನವರು ನಮ್ಮ ಪೊಲೀಸ್ ಇಲಾಖೆಯವರು ಏನೆಲ್ಲ ಕೆಲಸ ಮಾಡಬೇಕು ಅಂಥೇಳಿ ಅಪಕಾರವಾಗಿ ನಾನು ನಮ್ಮ ಪೊಲೀಸ್ ಇಲಾಖೆ ಅತ್ಯಂತ ಗರ್ವದಿಂದ ಹೇಳಲಿಕ್ಕೆ ಬಯಸ್ತೇನೆ, ತಮ್ಮ ಆಫ್ಸೈಟ್ ಅರೇಂಜ್ಮೆಂಟ್ಸನ್ನು ಅವರು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆನ್ ಸೈಟ್ನಲ್ಲಿ ಕೂಡ ಏನೆಲ್ಲ ನಡೆದಿದೆ ಅನ್ನೋದನ್ನು ನಾಳೆ ಡಿಟೇಲ್ಡಾಗಿ ಒಂದು ಪ್ರೆಸ್ ನೋಟನ್ನು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಡೀಟೇಲಾಗಿ ಕ್ರೊನಾಲಜಿ ಪ್ರಕಾರ ದಾಖಲಾತಿ ಸಮೇತ ಇವತ್ತೊಂದು ದಿವಸ ನಾಳೆ ಒಂದು ಪ್ರೆಸ್ ರಿಲೀಸನ್ನು ಮಾಡ್ತಾ ಇದ್ದೀವಿ. ಆದರೆ ಇಷ್ಟು ನಾನು ಹೇಳ್ತೇನೆ, ನಮ್ಮ ಪೊಲೀಸ್ ಇಲಾಖೆ ಭಾಳ ಒಳ್ಳೆಯ ರೀತಿಯಿಂದ ಏನು ಈ ಒಂದು ದುರಂತ ಆಯಿತು, ದುರಂತಕ್ಕಿಂತ ಮುಂಚಿತವಾಗಿ ನಮಗೆ ಏನು ಜವಾಬ್ದಾರಿಯನ್ನು ಕೊಟ್ಟಿದ್ರು ಆ ಜವಾಬ್ದಾರಿಯನ್ನು ಅವರು ಸರಿಯಾಗಿ ಇವತ್ತೊಂದು ದಿವಸ ಮಾಡಿದ್ದಾರೆ. ಎಲ್ಲಿನೂ ಕೂಡ ಯಾವುದೇ ಲೋಪಗಳು ನಮ್ಮ ಇಲಾಖೆಯಿಂದ ಆಗಿಲ್ಲ ಬಂದಿದ್ದು. ತದನಂತರ ಒಂದು ಹೆಜ್ಜೆ ಮುಂದೆ ಹೋಗಿ ಆನ್ ಸೈಟ್ನಲ್ಲಿ, ಉದಾಹರಣೆಗಾಗಿ ಇಲ್ಲಿ ಏನು ನಿನ್ನೆ ಈ ದುರಂತ ಆಯಿತು, ಇದು ಆನ್ ಸೈಟ್ ಬರ್ತದೆ. ಅಗ್ನಿಶಾಮಕ ಇಲಾಖೆ ತತ್ಕ್ಷಣ ಏನು 12:09 ಇದು ಇನ್ಸಿಡೆಂಟ್ ಆಯಿತು, 12:19 ಏನಾಯಿತು 4 ನಿಮಿಷದಲ್ಲಿ ಇವತ್ತೊಂದು ದಿವಸ ಮೊದಲು ಇಲ್ಲಿ ಎರಡು ನಮ್ಮ ಫೈರ್ ಇಂಜಿನ್ಸ್ ಇತ್ತು, MOD ಅವರ ಒಂದು ಫೈರ್ ಇಂಜಿನಲ್ಲಿತ್ತು. ತದನಂತರ 4 ನಿಮಿಷದಲ್ಲಿ ಇವತ್ತೊಂದು ದಿವಸ ಅವರು ಬಂದು ಕೆಲಸ ಇದು ಮಾಡಿದ್ದಾರೆ. ತದನಂತರ 33 ವೆಹಿಕಲ್ಸನ್ನು ಅಗ್ನಿಶಾಮಕ ಇದನ್ನು ಪ್ರೆಸ್ ಮಾಡಿ 33 ಇಲ್ಲಿ ಇರುವಂಥ ಕಂಡೀಷನ್ಸ್ ಏನಿದೆ ತಾವು ನೋಡಿದ್ದೀರಿ, ಏನು ಹುಲ್ಲುಗಾವಲು ಇದೆ, ಬಿಸಿಲು ಮತ್ತು ಗಾಳಿ ಒಂದು ಕಡೆ ಇದೆ, ಮತ್ತು ಎರಡನೇದಾಗಿ ಎಲ್ಲವೂ ಕೂಡ ಪೆಟ್ರೋಲು ಮತ್ತು ಡೀಸೆಲ್ ಏನಿದೆ ಎಲ್ಲ ಇನ್ಫ್ಲೇಮೇಬಲ್. ಈ ಕಾಂಬಿನೇಷನ್ ಏನಿದೆ ಭಾಳ ಒಂದು ಡೆಡ್ಲಿ ಕಾಂಬಿನೇಷನ್, ಇದು ಗ್ರಾಸು ಡ್ರೈ ಗ್ರಾಸು ಮತ್ತು ಗಾಳಿ ಮತ್ತು ಪೆಟ್ರೋಲು ಡೀಸೆಲು
ಇದೆಲ್ಲವೂ ಇದ್ದಾಗ ತಮ್ಮ ಜೀವನವನ್ನು ಜೀವವನ್ನು ಪಣಕ್ಕಿಟ್ಟು ಇವತ್ತಿನ ದಿವಸ ಅವರು ಕೆಲಸ ಮಾಡಿದ್ದಾರೆ ಅಗ್ನಿಶಾಮಕ ದಳದವರು. ಅದಾಗಿನೂ ಕೂಡ ಸುಮಾರು 277 ವಾಹನಗಳು ಇವತ್ತಿನ ದಿವಸ ಬಹುತೇಕ ಸುಮಾರು 230 ಜಾಸ್ತಿ ಆಗಿರ್ಬೋದು, ನಿಖರವಾಗಿ ನಾನು ಹೇಳೋದಿಲ್ಲ, ಯಾಕೆಂದರೆ ಇನ್ಶೂರೆನ್ಸ್ದವರು ಟ್ರಾನ್ಸ್ಪೋರ್ಟ್ನವರು ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಒಂದು 230 ಒಳಗೆ ಟೋಟಲ್ ಲಾಸ್ ಆಗಿದೆ, ಅಂದರೆ ಏನೂ ಕೂಡ ಉಳಿದಿಲ್ಲ ಅವತ್ತಿನ ದಿವಸ ಸಂಪೂರ್ಣವಾಗಿ. ತಾವು ನೋಡಿದಿರಿ, ಎಲ್ಲನೂ ಸುಟ್ಟು ಹೋಗಿದೆ. ಇನ್ನೂ ಕೆಲವೊಂದು ನಮ್ಮ ಅಗ್ನಿಶಾಮಕ ದಳದವರು ಸ್ಥಳೀಯರು ಕೂಡ ಭಾಳಷ್ಟು ಸಹಾಯ ಮಾಡಿದ್ದಾರೆ. ಅವ್ರ ಜೊತೆನೂ ಕೂಡ ಡಿಫೆನ್ಸ್ದವ್ರದ್ದು ಕೂಡ ಕೂಡಿ ಏನು ಕೆಲವೊಂದು ವೆಹಿಕಲ್ಸ್ಗೆ ಮುಂದೆ ಉಳಿದ ವೆಹಿಕಲ್ಸ್ಗೆ ಅದು ಹಬ್ಬಬಾರ್ದು ಅಂಥೇಳಿ ಅದನ್ನು ಕಾರ್ಡನ್ ಆಫ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದಾರೆ. ಗ್ಲಾಸನ್ನು ಹೊಡೆದು ಹ್ಯಾಂಡ್ ಬ್ರೇಕನ್ನು ಇಳಿಸಿ ಆ ವೆಹಿಕಲನ್ನು ತಳ್ಳಿ ಇವತ್ತು ಸುಮಾರು 500 ಇನ್ನೂ ಏನು 1000 ಮೇಲೆ ಇವತ್ತೊಂದು ದಿವಸ ಈ ವಾಹನಗಳಿಗೆ ಒಂದು ಅಪಾಯ ಇತ್ತು, ಆ ಅಪಾಯವನ್ನು ತಪ್ಪಿಸಿದ್ದಾರೆ. ಇವತ್ತು ನಾವು ಸಾಯಂಕಾಲ ಮುಖ್ಯಮಂತ್ರಿಗಳಿಗೆ ನಾನು ಸಂಪೂರ್ಣವಾಗಿ ಇದನ್ನೆಲ್ಲನೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ, ದಾಖಲಾತಿಗಳೆಲ್ಲನೂ ಕೂಡ ನಾನು ಚೆಕ್ ಮಾಡಿದ್ದೀನಿ, ವಸ್ತುಸ್ಥಿತಿ ಏನಿದೆ, ಯಾರ್ಯಾರ ಅಧಿಕಾರ ಏನೇನಿತ್ತು, ಯಾರ್ಯಾರ ಅಧಿಕಾರ ಏನಿಲ್ಲ, ಇದೆಲ್ಲವನ್ನು ಕೂಡ ನಾನು ತಿಳ್ಕೊಂಡಿದ್ದೀನಿ. ಆದರೆ ನಾವು ಒಂದು ರಾಜ್ಯದ ಹಿತಾಸಕ್ತಿಯಿಂದ ನಾವು ಬ್ಲೇಮ್ ಗೇಮನ್ನು ದೋಷಾರೋಪಣೆಯನ್ನು ಮಾಡಲಿಕ್ಕೆ ನಾವು ಬಯಸೋದಿಲ್ಲ. ಒಂದು ನಾನು ಇವತ್ತು ಸಮಾಧಾನದ ವಿಚಾರ ಅಂದರೆ ಇಷ್ಟೆಲ್ಲ ಆದಾಗೂ ಕೂಡ ಒಂದೇ ಒಂದು ಜೀವಕ್ಕೂ ಕೂಡ ಹಾನಿಯಾಗಿಲ್ಲ. ಇವತ್ತು ಎಷ್ಟೋ ಸಲ ಡ್ರೈವರ್ಸು ಗಾಡಿಯಲ್ಲಿ ಮಲಗಿರ್ತಾರೆ, ಎಷ್ಟೋ ಸಲ ಇವತ್ತು ಸಹ ಮಕ್ಕಳು ಇರ್ತಾರೆ, ಎಷ್ಟೋ ಸಲ ಅವರು ವೆಹಿಕಲ್ ತೊಗೊಂಡ್ಬಂದು ಸ್ಟಾರ್ಟ್ ಮಾಡೋಕ್ಕೆ ಹೋಗಿರ್ತಾರೆ, ಅಥವಾ ಡ್ರೈವರ್ಸು ಅಲ್ಲಿ ಕೂತು ಚರ್ಚೆ ಮಾಡ್ತಿರ್ತಾರೆ, ಇದೆಲ್ಲವೂ ಕೂಡ ನಾವು ನೀವೆಲ್ಲ ನೋಡಿರುವಂಥದ್ದು. ಇದಾಗಿಯೂ ಕೂಡ ಸುದೈವದಿಂದ ಇದು ಯಾವುದೇ ಒಬ್ಬ ಮನುಷ್ಯನಿಗೂ ಕೂಡ ಹಾನಿಯಾಗಿಲ್ಲ. ಇದು ಅತ್ಯಂತ ಒಂದು ಸಮಾಧಾನಕರವಾದಂಥ ಒಂದು ವಿಷಯ. ಇಲ್ಲಿ ನಾವು ಕೌಂಟರ್ಸನ್ನ ಸೆಟಪ್ ಮಾಡಿದ್ದೀವಿ, ನಿನ್ನೆನೂ ಕೂಡ ಅವರು ಕೌಂಟರ್ ಸೆಟಪ್ ಮಾಡಿ ತದಾದಮೇಲೆ ಇಮಿಡಿಯೇಟ್ಲಿ ಎಲ್ಲ ಯಾರ್ಯಾರು ವಾಹನಗಳು ಇದು ಆಗಿದ್ದಾವೆ ಪರ್ಸ್ನಲಿ ಅವ್ರನ್ನ ಬಸ್ಸಸ್ನಲ್ಲಿ ಕಳಿಸುವಂಥದ್ದು, ಅವ್ರಿಗೆ ನೀರು ಬಿಸ್ಕಿಟ್ಟು ಕೊಟ್ಟು ಅವ್ರಿಗೆ ಸಮಾಧಾನ ಹೇಳುವಂಥದ್ದು. ಈಗೂ ಕೂಡ ಈ ಕೌಂಟರ್ ಮೂಲಕ ತತ್ಕ್ಷಣ ಇವತ್ತೊಂದು ದಿವಸ ಅವರಿಗೆ ಏನೆಲ್ಲ ನಾಳೆ ಇನ್ಶೂರೆನ್ಸ್ ಕ್ಲೇಮ್ ಆಗಬೇಕು, ಯಾರ್ಯಾರಿಗೆ ಪಾಪ ದಾಖಲಾತಿಗಳು ಕೂಡ ಲಾಸ್ ಇದೆ. ಈಗ ಒಬ್ಬ ದುಬೈದವನು ಹೇಳ್ತಾ ಇದ್ದ, ನನ್ನ ಅವ್ರ ಪಾಸ್ಪೋರ್ಟ್ ಕಳ್ಕೊಂಡಿದ್ದಾನೆ, ಡೆಬಿಟ್ ಕಾರ್ಡ್ ಕಳ್ಕೊಂಡಿದ್ದಾನೆ, ಡ್ರೈವಿಂಗ್ ಲೈಸೆನ್ಸ್ ಕಳ್ಕೊಂಡಿದ್ದಾನೆ, ಕ್ರೆಡಿಟ್ ಕಾರ್ಡ್ ಕಳ್ಕೊಂಡಿದ್ದಾನೆ, ಎಲ್ಲವೂ ಕೂಡ ಒಳಗೆ ಇಟ್ಕೊಂಡು ಹೋಗಿದ್ದ. ಅದಕ್ಕೆಲ್ಲನೂ ಕೂಡ ನಾವು ಒಂದು ಲಾಸ್ ಆಫ್ ಐಟಮ್ಸ್ಗೆ ಒಂದು ಸರ್ಟಿಫಿಕೇಟನ್ನು ಕೊಡುವ ಮೂಲಕ ಅವ್ರಿಗೆ ಅದನ್ನು ಡುಪ್ಲಿಕೇಟನ್ನು ಕ್ಲೇಮ್ ಮಾಡಲಿಕ್ಕೆ ಇವತ್ತೊಂದು ದಿವಸ ಆಗಬೇಕು ಅನ್ನೋ ದೃಷ್ಟಿಯಿಂದ ಆ ಪೋಸ್ಟ್ ಇದನ್ನು ಏನಿದೆ ಆನ್ ಸೈಟ್ ಇದ್ದರೂ ಕೂಡ ನಮ್ಮ ಇಲಾಖೆ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ತಮ್ಮ ಜೀವವನ್ನು ಒತ್ತೆ ಇಟ್ಟು ಕೆಲಸ ಮಾಡಿದ್ದಾರೆ. ಇಷ್ಟು ಮಾತ್ರ ಈಗ ಹೇಳ್ತೇನೆ. ಇನ್ನುಳಿದಿದ್ದನ್ನು ನಾಳೆ ಸಂಪೂರ್ಣವಾಗಿ ಇವತ್ತೊಂದು ದಿವಸ ಡಿಟೇಲ್ಡ್ ಆಗಿ ಒಂದು ಪ್ರೆಸ್ ನೋಟನ್ನು ರಿಲೀಸ್ ಮಾಡ್ತಾ ಇದ್ದೀವಿ. ದಾಖಲಾತಿಗಳನ್ನ ಎಲ್ಲವನ್ನು ಫ್ಯಾಕ್ಚುವಲ್ ಪವರ್ ಪಾಯಿಂಟ್ಸನ್ನು ಏನೇನಾಯಿತು ಏನೇನು ಎಲ್ಲವನ್ನು ಕೂಡ ನಿಖರವಾಗಿ ಅದ್ರ ಜೊತೆಗೆ ಎಲ್ಲವನ್ನು ಕೂಡ ದಾಖಲಾತಿಗಳನ್ನ ಅಂಟಿಸಿ ನಾಳೆ ಇವತ್ತೊಂದು ದಿವಸ ರಿಲೀಸ್ ಮಾಡ್ತೀವಿ. ಯಾಕಂದರೆ ಇನ್ನೂ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡೋದಿದೆ, ಆಮೇಲೆ ರಾಜ್ಯ ಮತ್ತು ಕೇಂದ್ರದ ಒಂದು ಬಾಂಧವ್ಯ ಪ್ರಮುಖವಾಗಿದೆ. ಹೀಗಾಗಿ ಆ ಎಲ್ಲ ಯಾಕಂದರೆ ಇದು ಏರ್ ಶೋ ನಿರಂತರವಾಗಿ ನಡೀಬೇಕು, ಇವತ್ತು ನಿರಂತರವಾಗಿ ನಡೀಬೇಕು. ರಾಜ್ಯ ಮತ್ತು ಕೇಂದ್ರದ ನಾವು ಸಂಬಂಧವನ್ನು ಕಳಿಸ್ಕೊಳ್ಳೋಕೆ ಬಯಸೋದಿಲ್ಲ. ಹೀಗಾಗಿ ರಾಜ್ಯದ ಹಿತಾಸಕ್ತಿಯಿಂದ ದಯವಿಟ್ಟು ತಾವು ಕೂಡ ಕೋಆಪರೇಟ್ ಮಾಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ಕೋತೇನೆ. ಇದನ್ನು ನಾವು ದೋಷಾರೋಹಣೆ ಅವ್ರ ಮೇಲೆ ನಾವು ನಮ್ಮ ಮೇಲೆ ಅವರು ಮಾಡುವಂಥದ್ದು
ಸಂದರ್ಭ ಅಲ್ಲ. ಇವತ್ತು ದುರಂತ ಆಗಿದೆ. ಆ ದುರಂತಕ್ಕೆ ಕಾರಣ ಏನೇ ಇರ್ಬೋದು ಇವತ್ತೊಂದು ದಿವಸ, ತಪ್ಪು ಯಾರ್ದೇನೇ ಇರ್ಬೋದು ಇವತ್ತೊಂದು ದಿವಸ, ಅದಾಗಿನೂ ಕೂಡ ನಾವು ಇದನ್ನು ನಿರಂತರವಾಗಿ ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ ಇದು ಏರ್ ಶೋ ನಿರಂತರವಾಗಿ ನಡೀಬೇಕು. ಇವತ್ತೂ ಕೂಡ ಏನಾಗಲಿಕ್ಕೆ ಇವತ್ತೊಂದು ದಿವಸ ನಮ್ಮ ಜವಾಬ್ದಾರಿಯನ್ನು ಅವರು ಅವ್ರಿಗೆ ಎಲ್ಲ ಕೋಪ್ರೇಷನನ್ನು ಸಹಕಾರವನ್ನು ನಮ್ಮ ಇಲಾಖೆಯವ್ರ ತೊಂದು ಸಹ ಕೊಡ್ತಾ ಇದ್ದಾರೆ ಅನ್ನೋ ಮಾತನ್ನು ಹೇಳಿ ಇವತ್ತು ವಿನಂತಿಯನ್ನು ಮಾಡ್ತೀನಿ ಮಾಧ್ಯಮದವ್ರಿಗೂ ಕೂಡ. ಇವತ್ತು ನಾಳೆ ನಾವು ಡಿಟೇಲ್ಡಾಗಿ ನಿಮಗೆ ಮಾಹಿತಿಯನ್ನು ಒದಗಿಸ್ತೀವಿ. ರಾಜ್ಯದ ಹಿತಾಸಕ್ತಿಯಿಂದ ತಾವು ಸಹಕಾರ ಮಾಡಬೇಕು ಅಂತ ನಮ್ಮಲ್ಲಿನೂ ಕೂಡ ಕಳಕಳಿಯಿಂದ ನಾನು ಪ್ರಾರ್ಥನೆ ಮಾಡ್ತೇನೆ. ಪ್ರಮುಖವಾಗಿ ಇದೊಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ, ಹೌದು, ಇಲ್ಲಿ ಸ್ಟ್ಯಾಂಡರ್ಡ್ ಆಫ್ ಪ್ರಾಕ್ಟೀಸ್ ಇದ್ರೆ ಏನು ಮಾಡೋಕ್ಕಾಗಲ್ಲ. ನೀವು ಹೇಳಿದ್ರೆ ಆನ್ ಸೈಟ್ ಟು ಆಫ್ ಸೈಟ್ ಅಂತ, ಕ್ಲಿಯರ್ ಕಟ್ ಆಗಿ ಇಲ್ಲಿ ಕರ್ತವ್ಯವನ್ನು ವಿಭಾಗ ಮಾಡಿ ನಿರ್ವಹಿಸ್ತಾ ಇದ್ದಾರೆ. 85 ಎಕರೆ ಜಾಗ ಇದು, ಇಲ್ಲಿ ಹುಲ್ಲುಗಾವಲು ಬೆಳೆದಿದೆ, ಹುಲ್ಲು ಬೆಳೆದಿದೆ, ಒಣ ಹುಲ್ಲು, ಬಿಸಿಲು ಟೈಮು. ವಿಪತ್ತು ನಿರ್ವಹಣಾ ತಂಡ ಸೇರಿ 32 ಇಲಾಖೆ ರಾಜ್ಯ ಸರ್ಕಾರದಲ್ಲಿ ಇದೆ, ಅದೇ ಸಂಬಂಧಪಟ್ಟಂಗೆ ರಕ್ಷಣಾ ಪಡೆಯ ಎಲ್ಲ ವಿಂಗ್ಗಳು ಇದೆ. ಇಷ್ಟಿದ್ದಾಗಿಯೂ ಕೂಡ ಯಾಕೆ ಕಾಂಟಿಂಜೆನ್ಸಿ ಪ್ಲಾನ್ ಯಾಕೆ ಸರಿಯಾಗಿ ಆಗಿಲ್ಲ? ಆಗಿದ್ದರೆ ಇಷ್ಟೆಲ್ಲ ವಾಹನಗಳು ಅಂದರೆ ಸುಮಾರು 270 ಹೆಚ್ಚು ವಾಹನಗಳು ಭಸ್ಮ ಆಗುವಂಥ ಸಂದರ್ಭ ಬರ್ತಿರಲಿಲ್ಲ. ಅಂದರೆ ಕಾಂಟಿಂಜೆನ್ಸಿ ಪ್ಲಾನಲ್ಲಿ ಎಡವಿದ್ದೀರಾ ನೀವಾಗಲಿ, ಅದು ಕೇಂದ್ರ ಆಗಿರ್ಬೋದು ರಾಜ್ಯ ಆಗಿರ್ಬೋದು? ನಿಮಗೆ ನಾನು ಹೇಳಿದ್ನಲ್ಲ, ಸಂಪೂರ್ಣವಾಗಿ ನೀವು ಎಲ್ಲ ಕೇಳಿದ್ದು ಪ್ರಶ್ನೆಗಳಿಗೆ ನಾಳೆ ಡಿಟೇಲ್ಡ್ ಇದರಲ್ಲಿ ಎಲ್ಲವೂ ಕೂಡ ದಾಖಲೆ ಸಮೇತ ನಿಮಗೆ ಸಿಗ್ತದೆ. ಹೌದು, ಆಮೇಲೆ ಭಾಳಷ್ಟು ಜನ, ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ತೀನಿ ನಾನು, ಭಾಳಷ್ಟು ಜನ ಪಾಪ ಆಗಲೇ ಒಬ್ರು ಹೇಳಿದ್ರು ನಂದೇನೋ ನಡೀತದೆ ಪಾಪ ಅವರ ಹ್ಯುಮ್ಯಾನಿಟೇರಿಯನ್ ಇದನ್ನ ಕಣ್ ಒಬ್ಬನ ಹೇಳ್ದ ನಂದು ಸರ್ ನಾನು ಖಾಸಗಿ, ನಾನೊಬ್ಬ ಎಂಪ್ಲಾಯಿ, ನಾನು ಒಬ್ಬ ಖಾಸಗಿ ಇದು ಮಾಡಿದವನು, ನನ್ನ ಇದು ಆಗ್ತದೆ ಇನ್ಶೂರೆನ್ಸ್ ಕ್ಲೇಮ್ ಮಾಡ್ತೀವಿ. ಈ ಪಾಪ ಟ್ಯಾಕ್ಸಿ ಡ್ರೈವರ್ಸ್ ಕ್ಯಾಬ್ ಡ್ರೈವರ್ಸ್ ಇದ್ದಾರೆ ಪಾಪ, ಅವ್ರಿಗೆ ಅದು ಅವರ ಮುಂದೆ ಜೀವನೋಪಾಯನೇ ಒಂದು ಸಹ ತೊಂದರೆಗೆ ಬರ್ತದೆ. ಅವ್ರಿಗೆ ದಯವಿಟ್ಟು ಸಹ ರಾಜ್ಯ ಸರ್ಕಾರ ಸಹಾಯ ಮಾಡಬೇಕು ಅಂತ ಕೂಡ ಕೇಳಿದ್ದಾರೆ. ಅದು ನೋಡಿ, ನಾನು ಕೇಳಿದಾರಲ್ಲ ಶೋಭಾ ಕರಂದ್ಲಾಜಿಯವ್ರದ್ದಾಗಲಿ ಎಲ್ಲರದಕ್ಕೆ ಇವತ್ತು ದಿವಸ ನಾಳೆ ಆ ಉತ್ತರ ಬಂದಮೇಲೆ ನಿಮಗೆ ಅರ್ಥ ಆಗ್ತದೆ ಏನೆಲ್ಲ ಇದೆ ಅಂತ ನಿಮ್ಗೆ ಅರ್ಥ ಆಗ್ತದೆ. ಶೋಭಾ ಕರಂದ್ಲಾಜಿಯವರು ಕೇಳಿಪ್ಪ ಪ್ಲೀಸ್, ಶೋಭಾ ಕರಂದ್ಲಾಜಿಯವರು ರಾಜಕೀಯ ಮಾಡಬೇಕಂತ ಬಯಸಿರ್ಬೋದು, ನಾನು ರಾಜಕೀಯ ಮಾಡಲಿಕ್ಕೆ ಬಯಸದಲ್ಲ. ದುರಂತ ಆಗಿದೆ, ನಾ ಈ ದುರಂತವನ್ನು ಜನರಿಗೆ ನಾವು ರಕ್ಷಣೆ ಕೊಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಅದು ನಮ್ಮ ಉದ್ದೇಶ. ನಾನು ಶೋಭಾ ಕರಂದ್ಲಾಜಿ ಆಗಿರ್ಬೋದು, ಬೇರೆ ಯಾರೇ ಆಗಿರ್ಬೋದು, ನಾನು ತತ್ಕ್ಷಣ ಮಾಡ್ಬೋದು. ನನ್ನ ಹತ್ರ ಸಂಪೂರ್ಣವಾದಂಥ ಮಾಹಿತಿ ಇದೆ, ಸಂಪೂರ್ಣವಾದ ಮಾಹಿತಿ ಇದೆ ನನ್ನ ಹತ್ರ. ನಿಮಗೂ ಕೂಡ ಭಾಳಷ್ಟು ಅರ್ಥ ಆಗಿರ್ತದೆ. ಅದನ್ನು ರಾಜ್ಯದ ಹಿತದೃಷ್ಟಿಯಿಂದ ಮುಂದಿನ ಪರಿಣಾಮಗಳನ್ನ, ಶೋಭಾ ಕರಂದ್ಲಾಜಿ ಮುಂದಿನ ಪರಿಣಾಮಗಳನ್ನ ತಿಳಿದುಕೊಂಡು ಮಾತಾಡಬೇಕಾಗಿತ್ತು. ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಆ ಗೃಹ ಸಚಿವನಾಗಿ ಆ ಜವಾಬ್ದಾರಿಯಿಂದ ನಾನು ಮಾತನಾಡ್ತಾ ಇದ್ದೀನಿ. ನಾಳೆ ಸಂಪೂರ್ಣವಾಗಿ ಒಂದು ದಿವಸ ನಿಮಗೆ ಡಿಟೇಲ್ ಕೊಡ್ತೀನಿ. ಥ್ಯಾಂಕ್ ಯು. ನೋಡಿ, ಅದಕ್ಕೆ ಬೇಡ ಅಂತ ಹೇಳ್ತೀನಿ, ಇದೆಲ್ಲ ನಾನು ಕೊಟ್ಬಿಟ್ರೆ, ಉತ್ತರ ಕೊಟ್ಬಿಟ್ರೆ ನಿಮ್ಗೇನು ಉಳಿತದೆ? ಬೇಡ, ನಾನು ಡಿಟೇಲ್ ರಿಪ್ಲೈನಲ್ಲಿ ನಿಮಗೆಲ್ಲನೂ ಕೂಡ ಇರ್ತದೆ. ಪ್ಲೀಸ್, ನಾಳೆ ಸ್ವಾಮಿ ಕರೆಕ್ಟ್. ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಇದೆ. ನೀವು ಹೇಳುವಂಥದ್ದು 100ಕ್ಕೆ 100 ಸತ್ಯ ಇದೆ. ಇಲ್ಲಿ ಗ್ರಾಸ್ ಚಾಪ್ ಆಫ್ ಮಾಡಬೇಕಾಗಿತ್ತು, ಅದೆಲ್ಲ ಇದು ಮಾಡಬೇಕಾಗಿತ್ತು, ಇದೆಲ್ಲವೂ ಮಾಡಬೇಕಾಗಿತ್ತು ಮಾಡಬೇಕಾಗಿತ್ತು. ಕರೆಕ್ಟ್. ನಾನು ನಿಮ್ಮ ಪರವಾಗಿನೇ ಮಾತನಾಡ್ತಾ ಇದ್ದೀನಿ, ಅದನ್ನೆಲ್ಲವನ್ನು ಮಾಡಬೇಕಾಗಿತ್ತು. ಇಷ್ಟಕ್ಕೆ ನಾನು ಸ್ಟಾಪ್ ಮಾಡ್ತೀನಿ. ಅಲ್ಲ, ಕ್ಯಾಬ್ ಡ್ರೈವರ್ಸ್ಗೆ ಮಾನವೀಯತೆ ದೃಷ್ಟಿಯಿಂದ ಏನಾದ್ರು ಮಾಡಬೇಕು ಅಂತ ಹೇಳಿ ಒಂದು ದಿವಸ ಒಂದು ಡಿಮ್ಯಾಂಡ್ ಇದೆ, ಮುಖ್ಯಮಂತ್ರಿಗಳ ಜೊತೆ ರಿಕ್ವೆಸ್ಟ್ ಇದೆ. ಒಂದು ವೇಳೆ ಇನ್ಶೂರೆನ್ಸ್ ಇರದಿದ್ದರೆ, ಏನೋ ಒಬ್ಬ ಸಲ ಇದ್ದರೆ, ನಾವು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮಾನವೀಯತೆ ಹಿತದೃಷ್ಟಿಯಿಂದ ಆ ಒಂದು ಕೆಲಸವನ್ನು ಮಾಡ್ತೀವಿ. ಧನ್ಯವಾದಗಳು, ಸಹಕಾರ ಮಾಡಬೇಕು. ಗೊತ್ತಾಗಿಲ್ಲ, ಇನ್ನೂ ಗೊತ್ತಾಗಿಲ್ಲ, ಟೂ ಪ್ರಿಮೆಚ್ಯೂರ್, ಇನ್ನೂ ಗೊತ್ತಾಗಿಲ್ಲ. ಏನು ನೆರವು ಕೊಡಲಿಕ್ಕೆ ಇನ್ಶೂರೆನ್ಸ್ ಇರದಿದ್ದರೆ, ಇನ್ಶೂರೆನ್ಸ್ ಇರದಿದ್ರೆ ನಿಶ್ಚಿತವಾಗಿಯೂ ಮುಖ್ಯಮಂತ್ರಿಗಳ ಜೊತೆ ನೋಡಿ ರಾಜ್ಯ. ನಾನು ಮತ್ತೆ ನನಗೆ ಕದಕ್ಬೇಡಿ,
ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಬಾಂಧವ್ಯ ಒಂದು ದಿವಸ ಪ್ಯಾರಾಮೌಂಟ್. ನೋಡಿ, ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡಿ ಅದನ್ನ ನಿರ್ಣಯಿಸ್ತದೆ.